ಸ್ವಯಂವಾರ್ ಶೀಟ್ನ ಅಲ್ಲಿ ಬದಲಾವಣೆ ಮಾಡಿ ತಿದ್ದಿ ಒಂದು 6-7 ಜನಕ್ಕೆ ಉಪಯೋಗ ಮಾಡುವ ಒಂದು ಕೆಲಸ ಏನು ಮಾಡಿದರೆ ಅದು ವಿರುದ್ಧ ನಾವು ಇವತ್ತು ದೂರನ್ನು ಕೊಡ್ತೇವೆ. ಈ ದೂರು ಡಾಕ್ಟರ್ ಅಶ್ವಥ್ ನಾರಾಯಣ್ ಪ್ರದೀಪ್ ಐಎಎಸ್ ಆಫೀಸರ್ ಮತ್ತು ಕರ್ನಾಟಕ ಓಪನಿಂಗ್ ರಿಜಿಸ್ಟರ್ ರಾಜಣ್ಣ ಮತ್ತು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವರ ನಿರಂಜನ್ ಅವರು, ಚುಂಡಿಕೇಗೌಡರು, ಅಪ್ಪಾಜಿಗೌಡರು, ಇವರ ವಿರುದ್ಧ ಇವರೆಲ್ಲ ಒಂದು ಏನೆಲ್ಲ ಒಂದು ಉದ್ದೇಶ ಇಟ್ಕೊಂಡು ಸಂಚು ಮಾಡಿ ಈ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಸುಮಾರು 500-600 ಜನರ ವಿದ್ಯಾರ್ಥಿಗಳ ಹತ್ರ 35 ಲಕ್ಷ ರೂಪಾಯಿಗಳನ್ನ ವಸೂಲು ಮಾಡಿ ಪಾಸ್ ಮಾಡೋಕ್ಕೆ ಒಂದು ಯಶಸ್ವಿ ಆಗಿದ್ದಾರೆ. ಅದ್ರ OMR ಶೀಟು ಸಹ ಒಂದು ನಾವು ಈ ಕಂಪ್ಲೇಂಟ್ ಜೊತೆ ಕೊಟ್ಟಿದ್ದೇವೆ. ತಕ್ಷಣ FIR ಹಾಕಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ದೇವೆ. ಅವರು ಉನ್ನತ ಅಧಿಕಾರಿಗಳ ಜೊತೆ ಇವತ್ತು ಮಾತಾಡಿ ತಕ್ಷಣ ಅದು ಮಾಡ್ತೀವಿ ಅಂತೇಳಿ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಈ ಪೊಲೀಸ್ ಇಲಾಖೆಗೆ ಇದು 600 ಜನ ಶಿಕ್ಷಕರು, ಸುಮಾರು 32,000 ಶಿಕ್ಷಕರು ಇವತ್ತು ಪರೀಕ್ಷೆ ಬರ್ತಿದ್ದಾರೆ. ಶಿಕ್ಷಕರ ಸೆಲೆಕ್ಷನಲ್ಲೇ ಈ ರೀತಿ ಆದರೆ ಇದು ಒಂದು ಕಡೆ PSI ಸೆಲೆಕ್ಷನ್ ಹಗರಣ, ಅದಕ್ಕೂ ಮೀರಿಸೋ ಹಗರಣ ಇದು ಆಗಿರೋದ್ರಿಂದ ತಕ್ಷಣ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಅವ್ರ ಮೊಬೈಲ್ನ ಸೀಸ್ ಮಾಡಬೇಕು, ತಕ್ಷಣ ಅವ್ರನ್ನ FIR ಹಾಕಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದೆ. ಈ ದೇಶದ ಕಾನೂನು ಸಚಿವರಿಗೇನು ದೊಡ್ಡದಲ್ಲ, ಸಚಿವರಿಗೇನು ಹೊರತಾಗಿಲ್ಲ. ನಮ್ಮ IPC ಸಚಿವರಿಗೂ ಸೇರಿ ಇರೋದು IPC. IPCಗೆ ಏನು ಹೊರತಾಗಿಲ್ಲ ಅಂದ್ರೆ ಬ್ರಹ್ಮ ವಿಷ್ಣು ಮಾಯ ಅಲ್ಲ. ಈ ದೇಶದ ಅವರು ಸಾಮಾನ್ಯ ಪ್ರಜೆಗೆ IPC CRPC ಎವಿಡೆನ್ಸ್ ಎಲ್ಲ ಅಪ್ಲಿಕಬಲ್ ಆಗ್ತದೆ. PC ಆ್ಯಕ್ಟ್ ಅಪ್ಲಿಕಲ್ ಅವೈಲ್ ಆಗುತ್ತೆ. ಯಾವ್ಯಾವ ಆ್ಯಕ್ಟ್ ಬರುತ್ತೋ ಎಲ್ಲ ಈ ಜನಪ್ರತಿನಿಧಿಗೂ ಸಹ ಅದು ಅಪ್ಲಿಕಬಲ್ ಆಗುತ್ತೆ. ಈ ಕಾಯ್ದೆ, ಈ ದೇಶದ ಕಾಯ್ದೆ ಅದ್ರ ಪ್ರಕಾರ ಏನು ಕಾನೂನು ತಗೊಳ್ಳಿಲ್ಲ ಅಂದರೆ ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಅದು ಮುಂದೆ ನಾವು ಇದೇ ಕೊನೆಯದಲ್ಲ ಹೋರಾಟ ಮಾಡ್ತೀವಿ. ನಾವು ಇವತ್ತು ಸುಮಾರು 54,000 ಆ PSI ಎಕ್ಸಾಮ್ ಬರೆದವರು ಎಕ್ಸಾಮು ಕ್ಯಾನ್ಸಲ್ ಮಾಡೋದಂತ ಹೋರಾಟ ಮಾಡ್ತಾಯಿದ್ರು. ಈಗ ನಾನು ಅವ್ರಿಗೆಲ್ಲ ಮನವಿ ಮಾಡ್ತೀನಿ, ನಮ್ಮ ಜವಾಬ್ದಾರಿ ಮುಗೀತು ಅಂತ ಸುಮ್ಮನೆ ಇರಬೇಡಿ. ನೀವೆಲ್ಲೇನು ಬಂದರು ಏನು ಯಾರ್ಯಾರು ಇದ್ದಾರೆಲ್ಲ ದರೋಡೆಕೋರ್ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಇಡೀ ರಾಜ್ಯದಲ್ಲ ಇಲ್ಲೂ ಅಷ್ಟೇ ಶಿಕ್ಷಕರು 32,000 ಜನ ಶಿಕ್ಷಕರು ಎಕ್ಸಾಮ್ ಕಲ್ತ್ಕೊಂಡಿದ್ದಾರೆ. ಇವತ್ತು 600 ಜನ ಇವರು ಈ ಥರ ಆದರೆ ಯಾರು ಅರ್ಹ ಇದ್ದಾರೆ, ಅರ್ಹತೆ ಇರುವಂಥ ಶಿಕ್ಷಕರ ಗತಿ ಏನಾಗಬೇಕು? ಕಾನೂನು ಎಲ್ಲರಿಗೂ ಒಂದೇ. ಈ ಕಾನೂನಲ್ಲಿ ಇವರೇನಾದರೂ ಸರ್ಕಾರನ ಇವ್ರನ್ನ ಮರೆಮಾಚಲು ಇವ್ರನ್ನ ಸೇಫ್ ಗಾರ್ಡ್ ಮಾಡೋದು ಮಾಡಿದ್ರೆ ಮುಂದೆ ಏನು ನ್ಯಾಯಾಂಗ ಇದೆ? ನ್ಯಾಯಾಂಗಕ್ಕೇನು ಒತ್ತಾಗಿಲ್ಲ ಎಲ್ಲರೂ, ಅದು ಮುಂದಿನ ಕ್ರಮ ನಾವು